ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ತೇಜು. ಇವತ್ತು ನಮ್ಮ ದೇಹನ ತಂಪಾಗಿ ಇಟ್ಕೊಳ್ಳುವಂಥ ಒಂದು ಹೆಸರು ಬೇಳೆಯಿಂದ ಕೋಸಂಬರಿ ಮಾಡ್ಕೊಂಡು ತಿನ್ನೋಣ, ಬನ್ನಿ. ಅದು ಹೇಗೆ ಮಾಡೋದು ಅಂತೇಳಿ ಇವಾಗ ಹೇಳ್ತಾ ಹೋಗ್ತೀನಿ. ತುಂಬ ಸಿಂಪಲ್ ಇದೆ, ಒಂದೆರಡು ನಿಮಿಷದಲ್ಲೇ ಬೇಗ ಮುಗಿದೋಗುತ್ತೆ. ಒಂದೆರಡು ಗಂಟೆಗಳ ಕಾಲ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ನೀರು ತೆಗೆದುಬಿಟ್ಟು ಒಂದು ಪಾತ್ರೆ ಹಾಕ್ತಾ ಇದ್ದೀನಿ. ಇವಾಗ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ. ಮತ್ತು ಒಂದು ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಏನು ಕೆಲಸ ಇರೋದಿಲ್ಲ. ಸ್ವಲ್ಪ ಉಪ್ಪು, ಒಂದು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿಯಾಗಿ ತಿನ್ನುವಂತಹ ಒಂದು ಹೆಸರು ಬೇಳೆ ಕೋಸಂಬರಿ ಇದು. ಇವಾಗ ಎಲ್ಲ ಕಲಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈ ಹೆಸರು ಬೇಳೆಯಿಂದ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ದೇಹಕ್ಕೆ. ನಮ್ಮ ದೇಹನ ತಂಪಾಗಿಡೋದ್ರ ಜೊತೆಗೆ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಆಗುತ್ತೆ ಹೆಸರು ಬೇಳೆ. ಇವಾಗ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ ತುರಿ, ಒಣ ಕೊಬ್ಬರಿ ಅಲ್ಲ, ಹಸಿಯಾಗಿರುವಂಥ ಹಸಿ ಕೊಬ್ಬರಿನೇ ಹಾಕ್ಕೋಬೋದು. ಇದು ಸಹ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಗ್ಗರಣೆ ಕೊಟ್ಟಿರುವಂಥ ಕರಿಬೇವು ಮತ್ತು ಒಂದೆರಡು ಉದ್ದಿನ ಬೇಳೆ, ಕಡಲೆಬೇಳೆ, ಬೆಳ್ಳುಳ್ಳಿ ಇಷ್ಟು ಒಗ್ಗರಣೆ ಕೊಟ್ಟಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಹಾಕಿ ಚೆನ್ನಾಗಿ ಕಲಸ್ಕೊಂಡ್ರೆ ರೆಡಿ ಆಯಿತು ಕೋಸಂಬರಿ. ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದರೆ ಮುಗಿದೋಗುತ್ತೆ. ನಾನು ನಿಂಬೆಹಣ್ಣಿನ ರಸ ಹಾಕಿರೋದು ಇದರಲ್ಲಿ ಮಿಸ್ ಆಗಿದೆ ತೋರಿಸಿರೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹೆಸರು ಬೇಳೆ ಕೋಸಂಬರಿನ ರೆಡಿ ಮಾಡ್ಕೊಂಡು ತಿನ್ನೋಣ. ತುಂಬ ಚೆನ್ನಾಗಿರುತ್ತೆ, ನೀವು ಸಹ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.